ಹೆಣ್ಣು ಒಂದು ಸಂಸಾರದ ಕಣ್ಣು ಅನ್ನೋ ಒಂದು ಸಬ್ಜೆಕ್ಟ್ ಇಂದ ರೆವಲ್ಯೂಷನ್ ತರ್ತಿದ್ದಾರೆ ಮೇಡಮ್ ಅವರು ಪಿ ಎಂ ಸಿ ಕನ್ನಡದಲ್ಲಿ ಅಂತವ್ರಿ ನಮ್ಮ ಕಣ್ಣು ಮುಂದೆ ಇದ್ದಾರೆ. ಅಮ್ಮ ಶಕ್ತಿ ಹೀಲಿಂಗ್ ಪಿರಮಿಡ್ ಅಲ್ವಾ ಇವತ್ತು ಅಮ್ಮವ್ರು ಬಂದು ನೀವು ಒಳಗಡೆ ಎಲ್ಲ ಹೀಲಿಂಗ್ ಮಾಡಿಬಿಟ್ಟಿದ್ದಂಗಿದ್ದಾರೆ. ಅದಕ್ಕೆ ಸೀರೆ ಬೇಡ ಮೊಬೈಲ್ ಬೇಕು. ನಿಜವಾಗ್ಲು ಮೇಡಮ್ ನನ್ನ ಹತ್ರದಿಂದ ನಾನು ಅವ್ರು ತುಂಬ ಸೀನಿಯರ್ ಅವರು ಯಾವ ಥರ ನಡೀತಾ ಇದ್ದಾರೆ ಹೇಳಿದ್ದೀನಲ್ಲ ಸ್ಟಾರ್ಟಿಂಗ್ನಲ್ಲಿ ಆ ಥರ ಮಾಡ್ತಿದ್ದಾರೆ. ಅವರೊಬ್ಬರು ಮಾಡೋದಲ್ಲ ಎಲ್ಲರೂ ಆ ಥರ ಮಾಡಬೇಕು ಆ ಥರ ಮುಂದೆ ಬರಬೇಕು ಅಂತೇಳಿ ನಮಗೆಲ್ಲ ಯಾವ ಥರ ಪ್ರೋತ್ಸಾಹ ಮಾಡ್ತಿದ್ರಂದ್ರೆ ಏನ ಇಲ್ಲ ಮೇಡಮ್ ಆಗಲ್ಲ ಯಾಕಾಗಲ್ಲ ನೀವು ಫಸ್ಟ್ ಒಳಗಡೆ ಬಾ ನೋಡಂತ ನೋಡು ಅಂದರೆ ಈ ಥರ ಅವರು ಎಲ್ಲ ಮಾಡ್ತಿದ್ರು. ಇಷ್ಟೊತ್ತು ನಿಮ್ಗೆ ಏನು ಜ್ಞಾನ ಕೊಟ್ಟಿದ್ದಾರೋ ನನಗೆ ಗೊತ್ತಿಲ್ಲ ಆದರೆ ನನಗೆ ಒಂದೇ ಗೊತ್ತು ಅದ್ಭುತವಾದ ಜ್ಞಾನ ಕೊಟ್ಟಿರ್ತಾರೆ ಅವರು. ಅವ್ರಿಗೆ ಮತ್ತು ಮೂರು ಕ್ಲಾಸ್ ಅಟೆಂಡ್ ಮಾಡಿ ಅವ್ರನ್ನೆಲ್ಲ ಬಿಟ್ಟು ಬಂದಿದ್ದೀನಿ ಮೇಡಮ್ ಅಂತ ಮತ್ತೆ ಮೇಡಮ್ ಅವರು ಇವಾಗ ಹಾಗೆ ಎಲ್ಲಿ ಕಾಲಿಟ್ಟ ಅಲ್ಲಿ ಪಿನ್ಬಿಡಿದವ್ರು ಬರಬೇಕು. ಅದು ಕೂಡ ಹೆಂಗ್ ಮಾಡ್ತಾರಂದ್ರೆ ಅವರು ಆಫೀಸ್ ನೋಡ್ಕೊಂತಾರೆ ಸಂಜೆ ನೋಡ್ಕೊಂತಾರೆ ರಾತ್ರಿ ಕೊಂದು ಮೆಸೇಜ್ ಹೊಡೆದು ಬರೀತಾರೆ ಯಾವಾಗ ನಿಂತಾರ ಯೋಗಿಗಳಿಗೆ ನಿದ್ದೆನೂ ಜಯಿಸ್ತಾರ ಅಂತ ನೋಡ್ರಿ ಆ ಸ್ಥಿತಿನಲ್ಲಿ ಇದ್ದಾರೆ. ಇನ್ನೊಂದು ಹೇಳಿದ್ರು ಮೇಡಮ್ ಅವರು ಎಲ್ಲ ಒಲನಲ್ಲಿ ಧ್ಯಾನ ಮಾಡಬೇಕು ಅಂತ ಹೇಳಿ ಸತ್ಯ ಅದು. ಇವಾಗ ಸಾರವರೆಲ್ಲರೂ ರಸಾಯನ ಗೊಬ್ಬರ ಇಲ್ಲದನೆ ಅದು ಹಾಕಿ ಹಾಕಿ ಆ ಮಣ್ಣೆಲ್ಲ ಸುಟ್ಟೋಗ್ತಾ ಇದೆ ಸತ್ತೋಗ್ತಾ ಇದೆ ಅದರಲ್ಲಿ ಜೀವ ಇಲ್ಲ ಅದಕ್ಕೆ. ಆದರೆ ಮೇಡಮ್ ಇಲ್ಲಿ ಇವಾಗ ಇವರೆಲ್ಲ ಮಾಡ್ತಾ ಇದ್ದಾರ ಖಾಲಿ ಗಂಜಿ ರೈಸ್ ಗಂಜಿದಿಂದ ಆ ಗಿಡಗಳ ಮೂಲಕ ತಗೊಂಡು ಹಾಕಿನೇ ಬೆಳೆಸ್ತಾ ಇದ್ದಾರೆ. ಆಲ್ರೆಡಿ ಇವರು ಆರ್ಗ್ಯಾನಿಕ್ ಸ್ಟಾರ್ಟ್ ಮಾಡಿದ್ದಾರೆ. ಆಮೇಲೆ ಮೇಡಮ್ ಅಂದರು ಧ್ಯಾನ ಮಾಡಬೇಕು ಅಂತೇಳಿ ನಾನೇ ಸಾಕ್ಷಿ. ಚೌಧರಿ ಸಾರ್ ಅಂತ ಇದ್ದಾರೆ ಬಳ್ಳಾರಿನಲ್ಲಿ ಅವ್ರು ಹೊಲಕ್ಕೆ ಕರ್ಕೊಂಡು ಹೋಗಿದ್ದಾರೆ ರಷ್ಯಾದ ಪ್ರಾಕ್ಟಿಕಲ್ ಮಾಡಿದ್ದಾರೆ ಮೇಡಮ್ ಅವ್ರು ಹೇಳಿದ್ರಲ್ಲ ಸಾರ್ ಆ ಪ್ರಾಕ್ಟಿಕಲ್ ನಾವು ಮಾಡಿದ್ವಿ. ಎಲ್ಲ ಬೀಜ ನಾಲಿನಲ್ಲಿ ನಮ್ಮ ಲಾಲಾಜಲ ಪವರ್ ಎಷ್ಟಿರುತ್ತೆ ಅಂದರೆ ಅಷ್ಟು ಇರುತ್ತೆ ಅದನ್ನ ಇಟ್ಕೊಂಡು ಧ್ಯಾನ ಮಾಡಿ ಅದನ್ನು ತೆಗೆದು ಬಿದ್ದಿದ್ದೀವಿ. ಐದು ಬರ ಹತ್ರ ಅಂದರೆ ನಾನು ಎಕ್ಸಾಂಪಲ್ ಹೇಳ್ತಿದ್ದೀನಿ ಐದು ಬರ ಹತ್ರ ಹದಿನೈದು ಜಾಸ್ತಿ ಬಂದಿದ್ದಾರೆ ಅವರಿಗೆ ಅವಾಗಿಂದ ಅವರು ಅಲಂಕಾರ ಮಾಡ್ತಾ ಇದ್ದಾರೆ ಧ್ಯಾನ ಮಾಡೋದು ಅದನ್ನಲ್ಲಿ ಕುಂತು ಆ ಮಾಡ್ತಾರೆ ನೋಡ್ರಿ ಕೆಲಸ ಅವರ ಹತ್ರ ಎಲ್ಲ ಧ್ಯಾನ ಮಾಡಿಸ್ತಾರೆ ಮಾಡಿಸೇ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ಅದ್ಭುತವಾದಾಗಿ ಹೇಳಿದ್ದಾರೋ ಆಮೇಲೆ ಸ್ಕೂಲ್ ಬಗ್ಗೆ ಹೇಳಿದರು ಮೇಡಮ್ ರೀಸೆಂಟಾಗಿ ಬಾಬಾಯ್ ಹಾಲ್ದು ವಾರ್ಷಿಕೋತ್ಸವ ನಡೀತು ಅವರು ಶ್ರೀರಾಮ್ ಸಾರ್ ಬಂದಿದ್ರು ಅವರು ಬಂದೇ ಹೇಳಿದ್ದಾರೆ ನೆಕ್ಸ್ಟ್ ಇಯರ್ ಪ್ರತಿ ಸ್ಕೂಲ್ನಲ್ಲಿ ಒಂದು ಪಿರಿಯಡ್ ಧ್ಯಾನ ಇರಬೇಕು ಅಂತ ಸಂಕಲ್ಪ ಹೆಂಗಿರುತ್ತೆ ನೋಡ್ರಿ ಎಲ್ಲೆಲ್ಲ ಹೋಗ್ತಿರ್ತಾವೆ ಅವರು ಅದೇ ಮೇಡಮ್ ಹೇಳ್ತಿದ್ರು ತುಂಬ ಖುಷಿ ಆಯಿತು ನನಗೆ. ಆ ಥರ ಅವರು ಎಲ್ಲ ಮಾಡಿಸ್ತೀವಿ ಸ್ಕೂಲ್ನಲ್ಲಿ ಎಲ್ಲನೂ ನೆಕ್ಸ್ಟ್ ಇಯರ್ ಒಳಗಡೆ ನಾವು ಮಾಡಿಸ್ತೀವಿ ಅಂತಲೂ ಅವ್ರು ಹೇಳಿದರು. ನಿಜ ನಮ್ಮ ಮಕ್ಕಳೇ ನಾಡಿದ್ದ ಅದಕ್ಕೆ ಮಕ್ಕಳಿಂದಲೇ ತುಂಬ ಇಷ್ಟ ಪತ್ರಿಸಾರ ಅವರಿಗೆ. ಆಮೇಲೆ ಮೇಡಮ್ ಎಷ್ಟೊಂದು ಹೇಳಿದ್ರೆ ನಿಮ್ಮ ಬಗ್ಗೆ ಮೊಬೈಲ್ ಇಟ್ಕೊಳ್ಳಿ ಯಾಕೆ ಆನ್ ಮಾಡಕ್ಕೆ ಬರ್ತಾ ಇಲ್ವಾ ನಿಮ್ಗೆ ಅಂತೇಳಿ. ಇವಾಗ ಮಕ್ಕಳು ಕೊಟ್ರೆ ಎಷ್ಟಿದಾವೆ ಆಗ್ಬೋದು ಅಷ್ಟು ತೆಗೆದು ಬಿಡ್ತಾರೆ ಅವ್ರು ಅವ್ರ ಹತ್ರ ಕಲಿಬಹುದು. ಪಿ ಎಂ ಸಿ ಅನ್ನೋದು ಯಾವ ಥರ ಇದೆ ಅಂದರೆ ನೀವು ಅಡಿಗೆ ಮಾಡ್ತಾ ಕಸ ಕೊಳಿತಾ ನಾವು ಇದೇ ಥರ ಮಾಡ್ತೀವಿ ಎಲ್ಲರೂ ಕಲಿಬೇಕು ಕಲಿತಾನೇ ಇರಬೇಕು. ಟೈಮ್ ಇಲ್ಲ ಯಾಕಿಲ್ಲ ಕಸ ಕೊಳಿಯುವಾಗ ಟೈಮ್ ಇಲ್ಲ ಲಗ್ಗಿಗೆ ಏನು ಮಾಡ್ತಾರೆ ಕೈ ಕೆಲಸ ಮಾಡ್ತಾ ಇದೆ ಇಟ್ಕೊಂಡು ಅದನ್ನು ಕೇಳ್ತಾ ನಾನು ಆ ಥರನೇ ಮಾಡ್ತಾ ಇದ್ದೀನಿ ಮೇಡಮ್. ಕಸ ಕೊಳ್ಳುವಾಗ ಬಂಡೆ ಒರೆಸುವಾಗ ಸಾರ್ದು ತೆಲುಗಿನಲ್ಲಿ ಪತ್ರಿಜಿ ಪ್ರಬೋಧಾಲು ಅಂತ ಇದ್ದಾವೆ ಎಂಥ ಎಂಥ ಕಾನ್ಸೆಪ್ಟ್ ಹೇಳ್ತಿದ್ದಾರೆ ಅಂದರೆ ಸಾರು ಅದು ಕೇಳಿಬಿಟ್ರೆ ಎಂಥ ಜೀವನ ಮಾಡ್ತಿದ್ದೀವಲ್ಲಪ್ಪ ಅನ್ನೋ ಥರ ನೋವಾಗುತ್ತೆ. ಇಷ್ಟು ದಿನ ಇಷ್ಟು ಪ್ರತಿಯೊಂದು ನಿಮಿಷ ತುಂಬ ಇಂಪಾರ್ಟೆಂಟ್ ಕಾಲ ಹೋದರೆ ಮತ್ತೆ ಬರಲ್ಲ ಅಷ್ಟು ಸಮಯದ ಇಂಪಾರ್ಟೆಂಟ್ ನಾವು ಗೊತ್ತಾಗಬೇಕು. ಪ್ರತಿ ನಿಮಿಷ ವೇಸ್ಟ್ ಮಾಡಬಾರ್ದು. ಹೊಲ ಕೆಲಸ ಮಾಡ್ತಿದ್ದೀರಾ ಕೇಳಿ ಮೊಬೈಲ್ ಇಟ್ಕೊಂಡು ಅದನ್ನು ಹಾರುಗಳು ಕೇಳ್ತಾರ ಜಾಸ್ತಿ ಹೌದಲ್ವಾ. ಟ್ಯಾಕ್ಟರ್ನಲ್ಲಿ ಹೋಗುವಾಗ ಹೊಲ ಕೆಲಸ ಮಾಡುವಾಗ ಹಾರುಗಳು ಕೇಳ್ಬೋದು ಎಂಜಾಯ್ಮೆಂಟ್. ಮೇಡಮ್ ಹೇಳಿದ್ರು ಎಲ್ಲ ಗುರುಗಳಿಗೆ ವೇಷಧಾರಣೆ ಇದೆ ನಮಗೊಂದೇ ಇಲ್ಲ. ನಾವು ಪಿರಮಿಡ್ ಮಾಸ್ಟರ್ಸ್ ಹೆಂಗಿದ್ದೀವಿ ಅಂದರೆ ವೈರಾಗ್ಯ ಅಲ್ಲ ವೈಭೋಗ ಅಂತೇಳಿ ಹೇಳ್ತಾರೆ ಪತ್ನಿ ಸರ್. ಧ್ಯಾನ ಮಾಡೋರಿಗೆ ವೈರಾಗ್ಯ ಅಲ್ಲ ವೈಭೋಗ. ಅದಕ್ಕೆ ನಾವು ವೈಭೋಗದಿಂದ ಜೀವನ ಮಾಡಬೇಕು. ಮತ್ತು ಎಷ್ಟೊಂದು ಜ್ಞಾನ ತಿಳಿಸ್ಕೊಡ್ತೀವಿ ಅಂತ ಮೇಡಮ್ ಎಷ್ಟೋ ಬಿಜಿ ಶೇಟಿಗೆ ಇದ್ದು ಕೂಡ ಕರೆದಿದ್ದ ತಕ್ಷಣ ಅವರು ಕರೆದಿದ್ದ ತಕ್ಷಣ ಎಸ್ ಅಂದ್ರಲ್ಲ ತುಂಬ ಖುಷಿ ಆಯಿತು ನನಗೆ.
ಅದಕ್ಕೆ ಅವ್ರಿಗೆ ಮತ್ತೆ ಮತ್ತೆ ಧನ್ಯವಾದ ಹೇಳ್ತಾ ಎಷ್ಟೊತ್ತು ನೀವು ಕೇಳಿದ್ರಿ ಅಂದ್ರೆ ಒಂದು 10 ನಿಮಿಷ 10-5 ನಿಮಿಷ ಇಷ್ಟೊತ್ತು ನೀವು ಕೇಳಿದ್ರಿ ಅಲ್ವಾ ಮೇಡಮ್ ಮಾತುಗಳು ಲ್ಯಾಬ್ಸ್ ಹೊಡಿದೀವಿ ಹೊಡಿದೀವಿ ಹೌದಲ್ವಾ ಮತ್ತೆ ಒಬ್ಬೊಬ್ಬರು ಬಂದ್ವಿ ಮೇಡಮ್ನಿಂದ ಏನ್ ಕಲ್ತೀರಿ ಏನ್ ನಿಮ್ಗೆ ಇಷ್ಟ ಆಗಿದೆ ತಕ್ಕ 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 ಯಾರು ಬಂದ್ರೆ ಅವ್ರು ಕೇಳಬೇಕು ಮತ್ತೆ ಮತ್ತೆ ಸಮಯ ಬರಲ್ಲ ನಮ್ಗೆ ಹೇಳಕ್ಕೆ ಹೌದಾ ಮತ್ತೆ ಬನ್ನಿ ನಿಮ್ ಮೇಡಮ್ನ ಕೇಳಿದ್ರಲ್ಲ ಆತರ ನಿಮ್ಗೂ ಬರುತ್ತೆ ಆ ಧೈರ್ಯ ಬರುತ್ತೆ ನಮ್ಮೆಲ್ಲರ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ಪಾದಾಭಿ ವಂದನೆಗಳನ್ನು ಸಲ್ಲಿಸ್ತು ಈ ಬಂದಿರ್ತಕ್ಕಂತ ಎಲ್ಲ ಆತ್ಮವಂದಿಗಳಿಗೂ ಹೃದಯಪೂರ್ವಕ ವಂದನೆಗಳು ಇವತ್ತು ಸುಮಂಗಲ ಮೇಡಮ್ ಅವ್ರು ನೋಡಿದ್ರು ಎಷ್ಟು ನಿರ್ಗಳವಾಗಿ ಎರಡು ತಾಸು ಮೇಲೆ ಅವ್ರನ್ನ ನೋಡ್ತಾ ಇದ್ದೀವಿ ಮೇಡಮ್ ಏನಾದ್ರು ಬಾಯಕ್ಕೆ ಆಗ್ತದೆ ನೀರು ಬಿಡ್ತಿರ್ತಾರೆ ಮುದ್ದೆ ತುಂಬಿಕೊಂಡು ಏನೂ ಇಲ್ಲ ಮೇಡಮ್ ಹೇಳ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ಪ್ರತಿಯೊಬ್ಬರು ಮನಸ್ಸಲ್ಲೂ ಆ ಮನಸ್ಸನ್ನು ಮಲ್ಕೊಂಡಿರುತ್ತಲ್ಲ ಅದು ಬಡ್ತ ಎಗುತ್ತಾ ಇದ್ದಾರೆ ಆ ಜ್ಞಾನವನ್ನು ಕೊಡ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ರು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಬನ್ನಿ ಮಾತಾಡಿ ಎಲ್ಲ ಕೇಳಿರ್ತೀರಲ್ಲ ಒಂದು ಪಾಯಿಂಟ್ ನಮ್ಮ ಒಳಗಡೆ ಹೋಗಿರುತ್ತೆ ನಾನೇ ಈ ಥರ ಇರಬೇಕು ಅದು ಇಷ್ಟ ಆಗಿರುತ್ತೆ ಅಲ್ಲ ಅದನ್ನೇ ಹೇಳಬೇಕು ಇವತ್ತು ಹೇಳಬೇಕಂದ್ರೆ ನನ್ನ ಕನ್ನಡ ಅಂತಲೇ ಹೇಳಬೇಕು ಯಾಕಂದ್ರೆ ಮೇಡಮ್ ಕ್ಲಾಸ್ ಅಷ್ಟೊಂದು ಅದ್ಭುತವಾಗಿತ್ತು ನಾನೊಂದು ಎಂಪ್ಲಾಯಿ ನಾನು ಮೇಡಮ್ ಥರನೇ ಸೊ ನಮ್ಮ ಆಫೀಸಲ್ಲಿ ಯಾವ ಥರ ಇರುತ್ತೆ ಅಂತಂದರೆ ನಾನು ಬಿಫೋರ್ ಮೆಡಿಟೇಷನ್ನು ಏನೋ ಒಂದು ಚಿಕ್ಕ ಪುಟ್ಟ ಇರ್ತಾ ಇದ್ದು ಆಫ್ಟರ್ ಮೆಡಿಟೇಷನು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮೇಡಮ್ ನನಗೋಸ್ಕರನೇ ಕ್ಲಾಸ್ ಹೇಳ್ತಿದ್ದಾರೆ ಅಲ್ಲ ಅಂತೇಳಿ ಹಂಗೆ ಅನ್ನಿಸ್ತಾ ಇತ್ತು ಫೈನಾನ್ಷಿಯಲ್ ಇಯರ್ ಜನವರಿ 3 ಮಂತ್ಸ್ ಎಷ್ಟು ಹಾರ್ಡ್ ವರ್ಕ್ ಇರುತ್ತೆ ಅಂತ ಹೇಳಿದ್ರೆ ಅದು ನನಗೂ ಗೊತ್ತು ಮೇಡಮ್ ಅಷ್ಟೆಲ್ಲ ಮಾಡಿ ಮತ್ತೆ ಧ್ಯಾನ ಮಾಡಿ ಮತ್ತೆ ಮೆಸೇಜ್ ಕೊಟ್ಟು ಅವ್ರು ರಾತ್ರಿ ನಿದ್ದೆ ಮಾಡಲ್ಲ ಅಂತಂದ್ರೆ ನಿಜವಾಗ್ಲೂ ನನ್ಗೆ ಆಶ್ಚರ್ಯ ಆಗುತ್ತೆ ಬರೀ 2 ಅವರ್ಸ್ ಅಷ್ಟೇ ಅವ್ರು ಅವ್ರಿಗೋಸ್ಕರ ಸ್ಪೆಂಡ್ ಮಾಡೋದು ಅಷ್ಟೊಂದು ಅದ್ಭುತವಾಗಿ ನಿಜವಾಗ್ಲೂ ಒಂಥರ ಸಾಕ್ಷಾತ್ ಸ್ತ್ರೀ ಇದನ್ನೇ ನೋಡ್ದಂಗೆ ಅನಿಸ್ತದೆ ನನಗೆ ನಿಜವಾಗ್ಲೂ ಬಹಳ ಹೆಮ್ಮೆ ಆಗ್ತಾ ಇದೆ ಮೇಡಮ್ ಒಂಥರ ಸ್ಫೂರ್ತಿ ನನಗೆ ನಾನು ಇವಾಗಿಂದ ಎಂಪ್ಲಾಯ್ ಎಲ್ಲ ಅದೇ ಥರ ಟೈಮ್ ವೇಸ್ಟ್ ಮಾಡಿದೆ ಪ್ರತಿಯೊಂದು ಕ್ಷಣನೂ ಯೂಸ್ ಮಾಡ್ಕೋಬೇಕು ಅಂತೇಳಿ ಇವನಿಂದ ನಾನು ಕಲ್ತ್ಕೊಂಡಿದ್ದೆ ಇವತ್ತು ಸೊ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಬನ್ನಮ್ಮ ಯಾರನ್ನ ಇದರಲ್ಲಿ ಮತ್ತೆ ಮತ್ತೆ ಅವಕಾಶ ಸಿಗಲ್ಲ ನೋಡಿ ಯಾರಾದ್ರೂ ಮಾತಾಡ್ಬೋದು ಹೆಣ್ಮಕ್ಳು ಅಂದ್ರೆ ಹೀಗೆ ಎಲ್ಲ ಒಳಗಡೆ ಇಟ್ಕೊಳ್ಳದೆ ಒಳಗಡೆ ಇಟ್ಕೊಳ್ಳದೆ ಇನ್ನೊಂದು ವಿಷಯ ನಿನ್ನೆ ಸಾರ್ ಅವ್ರು ಬಂದಿದ್ರು ಪ್ರೇರಣಾ ಸಾರ್ ಅವರು ಎಲ್ಲರಿಗೂ ಬುದ್ಧ ಹುಣ್ಣಿಮೆ ಎಲ್ಲರ ಬಗ್ಗೆ ಹೇಳಿದ್ರಲ್ವಾ ನಿನ್ನೆ ಸ್ವಲ್ಪ ಜನ ಬಂದಿದ್ದಿಲ್ಲ ಬುದ್ಧ ಹುಣ್ಣಿಮೆ ಅಂತೇಳಿ ಬರೋ ತಿಂಗಳು 14, 15, 16 ಪಿರಮಿಡ್ ಮಾಸ್ಟರ್ಸ್ಗೆ ದೊಡ್ಡ ಹಬ್ಬಗಳು 2 ಬರ್ತಾವ್ರಿ ಮೇನಲ್ಲಿ ಬುದ್ಧ ಹುಣ್ಣಿಮೆ ಬರುತ್ತೆ ಆಮೇಲೆ ಡಿಸೆಂಬರ್ನಲ್ಲಿ ಹೈದರಾಬಾದ್ನಲ್ಲಿ ಕಟ್ತಾಳಂತೆ ಬರುತ್ತೆ ಯಾವ ಥರ ಉಗಾದಿ ಹಬ್ಬಕ್ಕೆ ಬಟ್ಟೆ ಏರ್ಸ್ಕೊಂಡ್ರಲ್ಲ ಅಷ್ಟಕ್ಕನ್ನ ಇಂಪಾರ್ಟೆಂಟ್ ಈ ಹಬ್ಬಗಳು ಪಿರಮಿಡ್ ಮಾಸ್ಟರ್ಸ್ಗೆ ಆ ಆತ್ಮ ಹಬ್ಬಗಳು ನೋಡಿದ್ರೆ ಸಾಕು ವರ್ಷ ಪೂರ್ತಿ ನಾವು ಆ ಎನರ್ಜಿಯನ್ನ ತಗೊಂಡ್ ಬರ್ಬೋದಾಗಿ ಎಲ್ಲ ಫ್ರೀನೇ ಇರುತ್ತೆ ಅಕಾಮಿಡೇಷನ್ ಊಟ ಟಿಫಿನ್ ಎಲ್ಲ ಆದ್ರೆ ಹಬ್ಬಗಳಿಗೆ ನಾವೇ ತಾನೇ ಆಚರಣೆ ಮಾಡ್ಕೊಡು ಮನೆಗೆ ನಮ್ಮ ಹಬ್ಬ ನಾವೇ ಮಾಡ್ಕೊತೀವಲ್ವಾ ಅದೇ ತರ ಪ್ರತಿ ವರ್ಷ ತರನು ಸಾರಿ ರಿಸಿಪ್ಟ್ ಬುಕ್ಗಳು ಕೊಟ್ಟಿದ್ದಾರೆ ಇಲ್ಲಿಂದ ಎಲ್ಲರಿಗೂ ಇನ್ನ ತುಂಬಾ ಜನ ಬಂದಿದ್ದ ಅದರಲ್ಲಿ ನಾವು 100 ರೂಪಾಯಿ 50 ರೂಪಾಯಿ ಬರ್ಬೋದು ಪಕ್ಕಿದವರು ಇರ್ತಾರಲ್ಲ ಅವ್ರ ಹತ್ರ ಸಾಲ ಇರುತ್ತೆ ಅವ್ರ ಹತ್ರ ಒಂದು 100 ರೂಪಾಯಿ ಕೇಳಿದ್ರೆ ಕೊಡಲ್ವಾ ಅವರು ಇಂಥ ಒಳ್ಳೆ ಏನಂತಾರೆ ವಿಶ್ವ ಕಲ್ಯಾಣ ಕೆಲಸ ಅದು 4 ಜನ ಯೋಗಿಗಳು ಊಟ ಮಾಡ್ತಾರೆ ಗಂಟೆ ಗಂಟೆ ಸಾಧನೆ ಮಾಡಿದ್ದವರಲ್ಲಿ ಊಟ ಮಾಡ್ತಾರೆ ಮತ್ತೆ ಒಬ್ಬರು ಬಂದು ಊಟ ಮಾಡಿದ್ರೇನೆ ಅಪ್ಪ ಇವತ್ತು ನಮ್ಮ ಮನೆಗೆ ದೇವರಾಗಿ ಬಂದು ಊಟ ಮಾಡ್ಕೊಂಡು ಹೋಗಿವೆ ಅಂತ ಹೇಳ್ತೀವಿ ಮತ್ತೆ ಅಷ್ಟು ಸಾಧನೆ ಮಾಡೋರಾಗಿ ಊಟ ಮಾಡೋರಿಗೆ ನಾವು ಇಬ್ಬರಿಗನ್ನ ಊಟ ಕೊಡ್ಬೇಕು ಇದೆಲ್ಲ ನಮ್ಮ ಹತ್ರ 50 ರೂಪಾಯಿ ಇರ್ತದಲ್ವಾ ಆ 50 ರೂಪಾಯಿನೇ ಬರ್ತೀವಿ ಪಕ್ಕಿದವ್ರದ 50 ರೂಪಾಯಿ ತವ್ರ ಮನೆಯದ 50 ರೂಪಾಯಿ ಈ ವರ್ಷ 2 ಸೀರೆ ಬರ್ತಾವ ನಮ್ಗೆ ಹಬ್ಬಕ್ಕೆ 2 ಸೀರೆ 1 ಸೀರೆ ಆ ಸೀರೆ ಕೂಡ ಕೊಡ್ರಿ ನಾನು ಅದಕ್ಕೆ ಕೊಡ್ತೀನಿ ಅಂತ ಅವ್ರು ಕೊಡ್ತಾನೆ ಇರ್ತಾರೆ ಮತ್ತೆ ಸೀರೆ ಹೋಗುತ್ತೆ ಅಂತ ಚಿಂತೆ ಮಾಡಬೇಡಿ ಅವ್ರು ಕೊಡ್ತಾರೆ ಮತ್ತೆ ಸೀರೆ ಇಲ್ಲಿ ನೀವು ಕೊಟ್ಟರೆ ಅಲ್ಲಿ ಅವ್ರನ್ನೂ ಕೊಡ್ತಾರೆ ಆ ಥರ ಅದು ಮತ್ತೆ ಬುಕ್ಸ್ ತಗೊಂಡಿದ್ದೀವಲ್ಲ ಏನು ಬರಕಿಲ್ಲದ್ರೆ ಹೆಂಗ ಅಂತ ಚಿಂತೆನೂ ಬೇಡ 4 ಪೇಜ್ ಆಯ್ತಾ 4 ಪೇಜ್ ತಂದು ಕೊಟ್ಬಿಡಿ 1 ಪೇಜ್ ಆಗಿದೆ 1 ಪೇಜಿಗೆ ಬರೀ
ಇಲ್ಲ ನನ್ಗೇನು ಮಾಡೋಕ್ಕಾಗಿಲ್ಲ ಅಂದ್ರೆ ಆ ಬುಕ್ಕನ್ನು ಕೊಡ್ಬೋದು. ಆದರೆ ಪ್ರಯತ್ನ ಮಾಡಬೇಕು, ಯಾವುದು ಕೂಡ ಪ್ರಯತ್ನವನ್ನು ಮಾಡಿದ್ರೇ ಅದನ್ನು ಗೊತ್ತಾಗೋದು ನಮ್ಮ ಒಳಗಡೆ ಆ ಶಕ್ತಿ ಇದೆ ಇಲ್ವ. ಭಿಕ್ಷೆ ಬೇಡಬೇಕಂದ್ರೆ ಧೈರ್ಯ ಇರಬೇಕು. ನನಗೇನು ಬಿದ್ದಿದ್ದು ಅವ್ರ ಹತ್ರ ಹೋಗಿ ಹಣ ಕೇಳೋಕ್ಕೆ ಹೌದಲ್ವ? ನಮ್ಮ ಹತ್ರ ಏನಿಲ್ಲ ಕೂಡ ಅದು ಬರುತ್ತೆ. ಅಹಂಕಾರ ಹೋಗ್ಬೇಕಂದ್ರೆ ಭಿಕ್ಷೆಗಳೇ ತುಂಬ ಇಂಪಾರ್ಟೆಂಟ್. ಪರಮಶಿವನೇ ಭಿಕ್ಷೆ ಬೇಡಿದ್ದಾನೆ, ಶಿರಡಿ ಸಾಯಿಬಾಬಾ ಬೇಡಿದ್ದಾನೆ, ಇಂಥ ನಿಷ್ಠೆ ಇದ್ರೆ ಎಷ್ಟೋ ಜನ ಬೇಡ. ವಿಶ್ವ ಕಲ್ಯಾಣಕ್ಕೋಸ್ಕರ ಭಿಕ್ಷೆ ಬೇಡದು, ರೋಗಿಗಳ ಭಿಕ್ಷೆ ಇದು. ಅಂಥ ಭಿಕ್ಷೆಯನ್ನು ನಾವು ಬೇಡ್ತಾ ಇದ್ದೀವಿ. ತಗೊಂಬವರು ಬುಕ್ಸ್ ತಗೋಬಹುದು. ಬುಕ್ಸ್ ಮತ್ತೆ ಪ್ರೇಮನಾಥ ಅವರು ಬಿಟ್ಟು ಬಂದಿದ್ದಾರೆ, ಸದಾನಂದನಲ್ಲಿ ಬುಕ್ಸ್ ಕೊಟ್ಟಿದ್ದಾರೆ, ಅವ್ರು ಬರೋದಿ ಲೇಟ್ ಆಗುತ್ತೆ. ನೀನು ಯಾರನ್ನ ತಗೊಂಡಿಲ್ಲ ಅಂದ್ರೆ ಇವತ್ತು ತಗೋಬಹುದು. ಭಾಗ್ಯಾತ್ರ ಬರ್ತೀರಿ, ನಿನ್ನೆಲ್ಲ ಭಾಗ್ಯಾತ್ರೇ ಬರ್ಸಿದ್ವಿ. ಯಾರನ್ನ ತಗೊಂಡಿದ್ರೆ ಬುಕ್ಸ್ ಇದಾವೆ, ತಗೊಂಡು ಭಾಗ್ಯಾತ್ರ ಹೆಸರು ಬರ್ತೀರಿ. ಮತ್ತೆ ಇಷ್ಟು ಜ್ಞಾನ ಕೊಟ್ಟಿದ್ದಾರಲ್ವ ಅವರು, ಮತ್ತೆ ಅವ್ರಿಗೆ ನಾವು ಏನ್ ಕೊಡ್ಬೇಕು? ಪಿರಮಿಡ್ ಪಿತಾಮಹ ಪರಮರ್ಷಿ ಸರ್ ಅವರಿಗೆ ಒಂದ್ಸಾರಿ ಜೋರಾಗಿ ತಪ್ಪಿಂದ ಬರ್ತಕ್ಕಂಥ ಸುಮಂಗಲ ಮೇಡಮ್ ಅವರು, ಅವರು ರಜೆಯ ನಿಮಿತ್ತ ಈ ವೃತ್ತಿನ ಅವ್ರಿಗೆ ಗೌರ್ಮೆಂಟ್ ಆಗದೆ ಇದೆ. ಇವಾಗ ನಾವು ಗೌರ್ಮೆಂಟ್ ಆಗದೆ ಈ ಥರ ನಮ್ಗೇನಾದ್ರೂ ಸಮಯ ಸಿಕ್ಕರೆ ಯಾವ ತವ್ರು ಮನೆಯೋ ಅಥವಾ ಯಾರನ್ನ ಟ್ರೆಕ್ಕಿಂಗೋ ಅಥವಾ ಟೂರೋ ಎಲ್ಲಾದರೂ ಹೋಗ್ತೀವಿ. ಆದರೆ ಮೇಡಮ್ ಅವರು ಪ್ರತಿದಿನ ಒಂದೊಂದು ಊರಲ್ಲಿ ಕ್ಲಾಸ್ ಮಾಡಿ ನಿಜವಾಗ್ಲೂ ಅವರು ಅವರ ಪ್ರಯಾಣ ಹೆಂಗಿದೆಪ್ಪ ಅಂತ ಹೇಳಿದ್ರೆ ಅವರ ಬ್ಯುಸಿ ಶೆಡ್ಯೂಲಲ್ಲಿ ಒಂದು ಚೂರು ಒಂದು ಗಂಟೆ ಅಥವಾ ಒಂದು ದಿನವೂ ಒಂದು ಸಮಯ ಒಂದು ಗಂಟೆ ಅಂದರೆ ಅವ್ರಿಗೆ ಹೆಂಗಿದೆ ಅಂತ ಹೇಳಿದ್ರೆ ಇನ್ನೂ 24 ಗಂಟೆ ಅವ್ರಿಗೆ ಕಡಿಮೆ ಬಿಡುತ್ತೆ. ಆ ಥರ ಒಂದು ಸಮಯ ಸಾಧನೆ ನನಗೆ ಬೇಕು ಬೇಕು. ಅವ್ರು ಯಾಕೆ ಕೊಟ್ಟಿದ್ದಾರಪ್ಪ ಅಂತ ಹೇಳಿದ್ರೆ ರಾಮಬಾಣ ಬಿಟ್ಟರೆ ಬಾಣದಿಂದ ಎಲ್ಲರಿಗೂ ಆ ಕಡೆ ಶತ್ರುಗಳು ಅವರು ಅವ್ರ ಕರ್ಮಗಳನ್ನು ಕಳ್ಕೊಂಡು ರಾಮನ ಬಾಣ ತಗೊಂಡು ಅವ್ರಿಗೆ ಅವ್ರಿಗೊಂದು ಯೋಗ ಸಿಕ್ಕಂಗೆ ಆಗುತ್ತೆ. ಆ ಥರ ಇವತ್ತು ಇವ್ರು ಕೊಟ್ಟಿರ್ತಕ್ಕಂಥ ಬಾಣದ ಸುರಿಮಳೆ ಅಂದರೆ ಎಲ್ಲರೂ ಹೂವಿನ ಸುರಿಮಳೆ ಕೊಟ್ಟಿದ್ದಾರೆ, ಆಧ್ಯಾತ್ಮಿಕ ಒಂದು ಸುರಿಮಳೆ ಕೊಟ್ಟಿದ್ದಾರೆ. ಅವರೆಲ್ಲರೂ ಕೊಟ್ಟಿರ್ತಕ್ಕಂಥ ಜ್ಞಾನ ನಾವೆಲ್ಲರೂ ತಗೋಬೇಕು. ಇವ್ರು ಕೊಟ್ಟಿರ್ತಕ್ಕಂಥ ಅಪ್ಪಂತರ ನೋಡಿ ನಮ್ಮಲ್ಲಿ ಏನು ಬೇಕು, ಗ್ರಾಮಕ್ಕೆ ಏನು ಬೇಕು, ವ್ಯವಸಾಯ ಬೇಕು, ವ್ಯವಸಾಯ ಯಾವ ರೀತಿ ಮಾಡಬೇಕು, ಆ ತಂದಿರ್ತಕ್ಕಂಥ ಆ ಬೀಜಗಳನ್ನ ಪಿರಮಿಡಲ್ಲಿ ಇಡಬೇಕು, ಆ ಪಿರಮಿಡಲ್ಲಿ ಇಟ್ಟು ಅದನ್ನು ಯಾವ ಥರ ಧ್ಯಾನ ಸ್ಥಿತಿಯಲ್ಲಿ ತಗೊಂಡು ಅದನ್ನು ನಾವು ವ್ಯಾಪಾರದ ನಿಮಿತ್ತ ಆಲೋಚನೆ ಮಾಡಬಾರ್ದು, ನಮ್ಮ ಧ್ಯಾನದ ಅದರ ಪ್ರಕಾರನೇ ಆಲೋಚನೆ ಮಾಡಬೇಕು. ಇವಾಗ ಒಂದು ರೀತಿ ನಾವು ಬೆಳೆ ಒಂದಿನ ಒಂದು ನಾ ಪ್ರಯತ್ನ ಯಾಕೆ ನಾವು ಈ ಪಿರಮಿಡ್ ಮಾಸ್ಟರ್ ಕೂಡ ಯಾಕೆ ಪ್ರಯತ್ನ ಪಡಬಾರ್ದು ಅನ್ನೋದೇ ಮೇಡಮ್ ಅವರ ಒಂದು ಇದೆ ಅನ್ನೋದು. ಈ ವರ್ಷ ಪ್ರತಿ ದಿನ ಪ್ರತಿ ರೈತರು ಈ ಒಂದು ಅಳವಡಿಸ್ಕೊಳ್ಳೋಣ, ನಮ್ಮ ಸಂಗಮ ಗ್ರಾಮದಿಂದನೇ ಇದು ಶುರುವಾಗಲಿ, ಈ ಒಂದು ಬೀಜಗಳ ಕಾರ್ಯಕ್ರಮ ಎಲ್ಲರೂ ನಮಗೆ ಒಂದು ದೊಡ್ಡ ಪರಿಗಳು ಬಂದಿದೆ. ಎಲ್ಲರೂ ಈ ಪ್ರಯತ್ನದಲ್ಲಿರಲಿ, ರೈತರು ಚೆನ್ನಾಗಿದ್ದರೆ ದೇಶ ಚೆನ್ನಾಗಿರುತ್ತೆ. ನಮ್ಮ ಪತ್ರಿಜಿ ಸರ್ ಅವರು ಅದೇ ಒಂದು ಆಶಯ, ಎಲ್ಲರೂ ನಾವು ಒಂದು ಒಳ್ಳೆಯ ಮಾರ್ಗದಲ್ಲಿರೋಣ. ಅದೇ ರೀತಿ ನಾವು ಇರ್ತಕ್ಕಂಥ ಬೆಳೆ ಮುಂದಿನ ಪ್ರಜೆಗಳು ಅದು ತಿಂದು ಅವರು ಯಾರಾದರೂ ಮಾಂಸಾಹಾರಿಗಳು ಆಗಿರ್ತಾರೋ ಅವರೆಲ್ಲ ಸಸ್ಯಾಹಾರಗಳು ಆಗ್ತಾರೆ. ಇದು ನಮಗೆ ಬೇಕಾಗಿರೋದು. ಯಾಕಪ್ಪ ನಾವು ಸಿನಿಮಾದಲ್ಲಿ ಬೀಜಗಳಿಟ್ಟು ಅದನ್ನು ಎಲ್ಲ ಹೊಲದಲ್ಲಿ ಬಿತ್ತಿದಾಗ ಬರ್ತಕ್ಕಂಥ ಬೆಳೆ ಇರ್ತಕ್ಕಂಥ ಸಮಯದಲ್ಲಿ ಸಹ ಮೇಡಮ್ ಅವರು ಹೇಳಿದ್ರು ಚೌಧರಿ ಸರ್ ಅವರು ಹೊಲದಲ್ಲಿ ಹೋಗಿ ಈ ಥರ ಒಂದು ನಾವು ಇದು ಮಾಡಿದ್ವಿ ಅಂತ. ಇದು ಸತ್ಯ, ನಿಜವಾಗ್ಲೂ ಪ್ರಯತ್ನ ಮಾಡಿರಿ, ಪ್ರಯತ್ನ ಎಲ್ಲ ಮಾಡಿರಿ. ಸರಿ ಎಲ್ಲರೂ ನೀವು ಯಾರು ಕೆಲಸಕ್ಕೆ ಹೋಗೋದು ಇರ್ಬೋದು, ಹೊಲದ ಓನರ್ಗಳೇ ಇರ್ಬೋದು, ಓನರ್ಗಳೇ ನೀವು. ಯಾಕಂತ ಹೇಳಿದ್ರೆ ಬೀಜ ಇಡೋರು ನೀವೇ. ಶುದ್ಧವಾಗಿ ನೋಡಿ ನಾವು ಪೂಜೆ ಮಾಡಿ ಅವತ್ತಿನ ದಿನ ಯಾವ ರೀತಿ ನನ್ನ ಕೈಯಿಂದ ಇಡಮ್ಮ, ಯಾರೋ ಒಂದು ತಾಯಿ ಇರ್ತಾರೆ ಅಥವಾ ಅವ್ರ ಮನೇಲಿ ದೊಡ್ಡವರು ಇರ್ತಾರೆ ಅವ್ರ ಕಡೆಯಿಂದ ಬೀಜ ಇಡಿಸತಕ್ಕಂತ ಇರುತ್ತೆ. ಇಲ್ಲ ನಮ್ಮ ಮನೆ ದೇವ್ರಿಗೆ ಹೋಗಿ ಬೀಜ ಇಟ್ಟಪ್ಪ. ಆಮೇಲೆ ಇವಾಗ ನಮಗೆ ಒಂದು ಮನೆ ದೇವರಾಗಿರ್ಬೋದು, ಒಂದು ಪೂಜೆ ಇರ್ಬೋದು, ಎಲ್ಲ ನಮಗೆ ಪಿರಮಿಡೆ, ಎಲ್ಲ ನಮ್ಮ ಗುರುಗಳೇ ಪತ್ರಿ ಸಾರವರೇ ನಮಗೆಲ್ಲ. ಅವ್ರು ಹೇಳಿರ್ತಕ್ಕಂಥ ಮಾಡ್ತಾರೆ ಮೇಡಮ್ ಅವ್ರು ಹೇಳಿದ್ರು ನಮಗೆ ಒಂದು ಅದ್ಭುತವಾದ ಒಂದು ಭಂಡಾರನೇ ನಮಗೆ ಸುದ್ದಿದ್ದಾರೆ ನಿರಂತರವಾಗಿ. ಮೇಡಮ್ ಒಂದು 10 ನಿಮಿಷ ಮಾತಾಡ್ಬೇಕಂದ್ರೆ ಮತ್ತೆ ಆ ಕಡೆ ಕಡೆ ಯಾರಿಗೂ ಮೈ ಕೊಟ್ಬಿಡ್ತೀವಿ. ಆದರೆ ಮೇಡಮ್ ಅವರು ಸಮಯ ಕೇಳಿದ್ದಾರೆ, ಇನ್ನು 2 ತಾಸು ಟೈಮ್ ಇದೆ, 2 ತಾಸು ಓಕೆನಾ ಅಂತ ಕೇಳಿ ನಿಮ್ಮ ಹತ್ರ ಮಾತಾಡಿದ್ದಾರೆ ಅವರು. ಎಲ್ಲಿ ಒಂದು ಚೂರನ್ನ ಆ ಕಡೆ ಈ ಕಡೆ ಸಮಯನೇ ಇದು ಇದು ಮಾಡಿದ್ದೆ ಅವರು. ಪ್ರತಿ ಒಂದು ಊರಲ್ಲಿ ಅವ್ರು ನೋಡಿ ಎಲ್ ಐ ಸಿ ಎಂಪ್ಲಾಯ್ ಅವರು, ಎಲ್ ಐ ಸಿ ಎಂಪ್ಲಾಯ್ ಅಂತ ಹೇಳಿದ್ರೆ ಅವ್ರು ಕೇಳ್ತಾ ಇರೋದು ಏನಂದರೆ ಈ ಕೋವಿಡ್ ಟೈಮಲ್ಲಿ ಸಹ ಎಲ್ಲಿ ಸಹ ನಾನು ಒಂದು ಚೂರು ಜಗ್ತಿಲ್ಲ ಅಂತ ಹೇಳಿದ್ರೆ ನಮಗೊಂದು ಆತ್ಮಸ್ಥೈರ್ಯ, ನನಗೆ ನಾನೇ ಕರೆಕ್ಟು, ನಾನು ಮಾಡ್ತಕ್ಕಂಥ ನನಗೆ ನಾನು ಕರೆಕ್ಟಾಗಿರ್ಬೇಕು. ಅಂದರೆ
ನನ್ನಲ್ಲಿ ನಾನು ಹೃದಯಂಗಳಾಗಿರ್ಬೋದು ಅದು ಧ್ಯಾನ ಮಾಡೋದ್ರಿಂದ ಅತಿ ಉನ್ನತವಾದ ಶಕ್ತಿ ಬರುತ್ತೆ. ಈ ಎಲ್ಲ ಜ್ಞಾನ ಕೊಟ್ಟಿರ್ತಕ್ಕಂಥ ಮೇಡಮ್ ಸುಮಂಗಲಾ ಮೇಡಮ್ ಅವರು ಆಶೀರ್ವಾದದಿಂದ ಈ ಪತ್ರಿಸರ ಆಶೀರ್ವಾದ ಅವರು ಇರಲಿ ನಮ್ಮೆಲ್ಲರೂ ಇರಲಿ ಅಂತೇಳಿ ಅವ್ರ ಒಂದು ನಮ್ಮ ಅಮ್ಮ ಶಕ್ತಿ ಹೇಳಿಕೆ ಧ್ಯಾನ ಕೇಂದ್ರದಿಂದ ಒಂದು ಚಿಕ್ಕದಾದ ಒಂದು ಸನ್ಮಾನ ಮಾಡೋಣ. ಮೇಡಮ್ ಲಕ್ಷ್ಮಿ ಮೇಡಮ್ ಬನ್ನಿ ಮೇಡಮ್. ಮೇಡಮ್ ಪುಷ್ಕರ್ ಮೇಡಮ್ ಇವಾಗ ಮೇಡಮ್ ಅವ್ರಿಗೆ ಪುಷ್ಕರಿನ್ ಮೇಡಮ್ ಲಕ್ಷ್ಮಿ ಮೇಡಮ್ ಅವರು ಮೇಡಮ್ ಆ ಮೇಡಮ್ ಹೇಳಿ ಹೇಳಿ ಮೇಡಮ್ ಅವ್ರದಿಂದ ನಾವು ಸನ್ಮಾನ ಮಾಡ್ತಾ ಇದ್ವಿ ಮೇಡಮ್ ಅವ್ರಿಗೆ ಮೇಡಮ್ ನಮ್ ಚಿರುಕಾದಿಗೆ ಅಮ್ಮ ಶಕ್ತಿ ಪರವಾಗಿ ಚಿರುಕಾದಿಗೆ ಅಮ್ಮನವರಿಗೆ ಸರ್ ಮ್ಯೂಸಿಕ್ ಮನೆಯ ಸರ್ ಮ್ಯೂಸಿಕ್ ಇದು ನಮ್ಮ ಅಮ್ಮಗೆ ಮಗಳಿಗೆ ಮಗಳಿಗೆ ಮಾಡ್ತಿದ್ದಾರೆ ಅಪ್ಪ ಅಂತ ಮನೆಗೆ ಬಂದಿದ್ದಾರೆ ಮಗಳು ಮಗಳಿಗೆ ಮಾಡ್ತೀನಿ ಮೇಡಮ್ ಗುಡ್. ಮತ್ತೆ ನಾವು ಏನ್ ಕೊಡ್ತಾ ಇದ್ದೀವಿ ಅವ್ರಿಗೆ ಇಷ್ಟು ಜ್ಞಾನ ಕೊಟ್ಟಾರಲ್ಲ ಸನ್ಮಾನ ಆಗೋ ತನಕ ಕ್ಲಾಸ್ ಕೊಡ್ತಾ ಕೊಡ್ತಾ ಇರೋಲ್ಲ ಅವ್ರಿಗೆ ಕಾಣಿಸಿ ಹೌದಾ. ಪಿಎಂಸಿ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಗಿವ್ ಯುವರ್ ಎಕ್ಸ್ಪೀರಿಯನ್ಸಸ್ ಫಾರ್ ಪಿಎಂಸಿ ರೆಕಾರ್ಡ್ ಯುವರ್ ಎಕ್ಸ್ಪೀರಿಯನ್ಸಸ್ ಸೋ ದಟ್ ದ ಹೋಲ್ ವರ್ಲ್ಡ್ ವಿಲ್ ನೋ ಯುವರ್ ಎಕ್ಸ್ಪೀರಿಯನ್ಸಸ್.